ಯೆರೂಸಲೇಮಿನಲ್ಲಿ ವಾಸಿಸುವ ಚಿಯೋನಿನ ಜನರೇ, ನೀವು ಇನ್ನು ಅಳುವುದೇ ಇಲ್ಲ. ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಿಮಗೆ ಕೃಪೆ ತೋರಿಸೇ ತೋರಿಸುವನು. ಕೇಳಿದ ಕೂಡಲೇ ನಿಮಗೆ ಸದುತ್ತರವನ್ನು ದಯಪಾಲಿಸುವನು. ಯೇಶುವೆ, ಸ್ತೋತ್ರಪ್ಪ, ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ. ನಮ್ಮನ್ನ ಹಗಲು ಇರುಳು ಸ್ವಾಮಿ ರಾಜ, ಪ್ರತಿದಿನವೂ ನಿನ್ನ ಕಣ್ಣುಗುಡ್ಡೆಯಂತೆ ಕಾಯ್ದು ಕಾಪಾಡಿ ನಡೆಸ್ತಾ ಇರೋದಕ್ಕಾಗಿ ನಿಮಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಪ್ಪ. ಈ ದಿನ ಎಲ್ಲ ಸ್ವಾಮಿ ನಮ್ಮ ಕುಟುಂಬವನ್ನ ದಾನವಾಗಿ ಕೊಟ್ಟಂತ ನನ್ನ ಎರಡು ಮಕ್ಕಳನ್ನ ಸ್ವಾಮಿ, ರೆಬೆಕಳಿಗಾಗಿ, ಮ್ಯಾಥ್ಯೂಗಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸ್ವಾಮಿ. ಮಕ್ಕಳನ್ನ ಕಣ್ಮಣಿ ರೀತಿಯಲ್ಲಿ ಕಾಯ್ದು ನಡೆಸಿಯಪ್ಪ. ಯವನ ಪ್ರಾಯದಲ್ಲೇ ಮಕ್ಕಳನ್ನ ಸ್ವಾಮಿ ರಾಜ ನೀನು ತಾನೇ ಸನಾತನ ಮಾರ್ಗದಲ್ಲಿ ನಡೆಸಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಸ್ವಾಮಿ. ನಮ್ಮ ಕುಟುಂಬದಲ್ಲಿ ಸಂತೋಷವನ್ನ, ಸಮಾಧಾನವನ್ನ ಕೊಟ್ಟು ಈ ದಿನ ಎಲ್ಲ ನೀವು ತಾನೇ ಕಾದು ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲವನ್ನ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೇನ್. ಹಲೋ, ಎಲ್ಲಿದೆ ಮಗ? ಏನಿದೆ ಇವತ್ತು ರೈಸ? ಎಲ್ಲೇ ನಂಬರ್ ಹಾಕು ಇವತ್ತು? ದುಡ್ಡು ಚಿಂತೆ ಮಾಡ್ಬಿಡಕ್ಕನಲ್ಲಿ, ನಮ್ಮಮ್ಮ ಇದಾರ, ತರ್ತೀನಿ. ಹ್ಞೂ, ಆಯ್ತು. ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡಪ್ಪ, ನಿಮ್ಮಪ್ಪ ನಮ್ಗೆ ಇದನ್ನೇ ಬಿಟ್ಟು ಹೋಗಿರೋದು. ಕೊಡಮ್ಮ, ನನ್ನ ಮೇಲೆ ನಂಬಿಕೆ ಅಲ್ವಾ, ಎಲ್ಲ ಗೊತ್ತು. ನೀನು ಅವನ್ನ ತುಂಬಾ ಮುದ್ದು ಮಾಡ್ತಾ ಇದೀಯ. ಒಂದನ್ನ ಒಂದಿನದಲ್ಲಿ ನಿಮ್ಮ ನಡೆದಾರಿಯಲ್ಲಿ ನಿಲ್ಲಿಸಲಿಲ್ಲ ಅಂದ್ರೆ ನಾನು ಕೇಳಿ. ನವಮಿ ಸಿಸ್ಟ್ರೆ, ಇದ್ದೀರಾ? ಪ್ರೈಸ್ ಲಾರ್ಡ್ ಸಿಸ್ಟ್ರೆ, ಬನ್ನಿ ಬನ್ನಿ. ಏನ್ ಫೋನ್ ಮಾಡಿಲ್ಲ, ಹಾಗೆ ಬಂದ್ಬಿಟ್ಟಿದ್ದೀರಾ, ಬನ್ನಿ. ಹೇಗಿದ್ದೀರಾ ಸಿಸ್ಟ್ರೆ? ತುಂಬಾ ಚೆನ್ನಾಗಿದ್ದೀವಿ ಸಿಸ್ಟ್ರೆ, ದೇವ್ರ ಕೃಪೆಯಿಂದ, ನಿಮ್ಮೆಲ್ಲರ ಪ್ರಾರ್ಥನೆಯಿಂದ. ಒಂದ್ ನಿಮಿಷ ಕುತ್ಕೊಳ್ಳಿ, ಕುಡಿಯೋದಕ್ಕೆ ಏನಾರು ತಂದ್ಬಿಡ್ತೀನಿ. ರೆಬೆಕಾ, ಸ್ವಲ್ಪ ಹೊರಗಡೆ ಬಾಮ್ಮ, ಸಿಸ್ಟ್ರು ಬಂದಿದ್ದಾರೆ. ಹಾ ಅಮ್ಮ, ಬಂದೆ.
ಏನಿಲ್ಲ ಸಿಸ್ಟರ್, ಶಾಂತಾ ಸಿಸ್ಟರ್ ಮನೆಗೆ ಹೋಗ್ತಾ ಇದ್ದೆ, ಹಾಗೆ ನಿಮ್ಮ ಮನೆ ಜ್ಞಾಪಕ ಬಂತು, ನಿಮ್ಮನ್ನ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹಿಂಗೆ ಬಂದೆ ಸಿಸ್ಟರ್. ಮ್ಯಾಥ್ಯೂ ಹೇಗಿದ್ದಾನೆ ಸಿಸ್ಟರ್, ಕೆಲಸ ಏನಾದರೂ ಸಿಗ್ತಾ ಹೋಗ್ತಾ ಇದ್ದಾನ? ಮುಂದೆ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ಸಿಸ್ಟರ್, ನನಗೆ ಹೇಳಿದ ಮಾತೇ ಕೇಳ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ದೇವ್ರ ಹತ್ರ ಅದನ್ನೇ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ತುಂಬಾ ದುಡ್ಡು ಖರ್ಚು ಮಾಡ್ತಾನೆ, ಫ್ರೆಂಡ್ಸ್ ಅಂತೆಲ್ಲ ಹೋಗಿ ಸುತ್ತಾನೆ, ಹೇಳಿದ ಮಾತುಗಳು ಕೇಳ್ತಾ ಇಲ್ಲ, ಅನಾವಶ್ಯಕ ದುಡ್ಡೆಲ್ಲ ಖರ್ಚು ಮಾಡ್ತಾ ಇದ್ದಾನೆ. ಏನ್ ಹೇಳಿದ್ರು ಕೋಪ ಮಾಡ್ತಾನೆ, ರೇಗ್ತಾನೆ. ವಯಸ್ಸದ ಬಂದಿರೋ ಮಗಳು ಬೇರೆ ಇದ್ದಾಳೆ, ಅವಳಿಗೂ ಮದುವೆ ಮಾಡ್ಬೇಕು, ಅವನ್ ಜವಾಬ್ದಾರಿ ತಕೊಳ್ಬೇಕು, ಯಾವ್ದಕ್ಕೂ ಮುಂದೆ ಬರ್ತಾ ಇಲ್ಲ. ದಯವಿಟ್ಟು ಹೇಗಿದ್ದರೂ ಬಂದಿದ್ದೀರಾ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಖಂಡಿತವಾಗ್ಲೂ ಸಿಸ್ಟರ್, ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ ಸಿಸ್ಟರ್. ಕರ್ತನೆ, ಸ್ತೋತ್ರ 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 ಸ್ವಾಮಿ, ಹಾಲೆಲೂಯಾ ಹಾಲೆಲೂಯಾ. ಅಪ್ಪ ಈ ವೇಳೆಯಲ್ಲಿ ಸ್ವಾಮಿ ನವಮಿ ಸಿಸ್ಟರ್ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅಪ್ಪ ಕರ್ತನೆ ರಬೇಕಾಗಿ ಮ್ಯಾಥ್ಯೂಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಮಗಳು ಹೇಳದ್ವಲ್ಲ ಸ್ವಾಮಿ, ಮಗನ ಅಡ್ಡದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ. ನಿಂತಾನೆ ಮಗನನ್ನ ಮುಂದುವಂತನಾಗು ಸ್ವಾಮಿ. ಅಪ್ಪ ಮಗನು ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತ ಮಗನಾಗಿ ಬಾಳೋದಕ್ಕೆ ದೇವರ ನೀತಾನೆ ಕೃಪೆ ಕೊಡುವಂತನಾಗು ಸ್ವಾಮಿ. ಮಗನನ್ನ ನಿನ್ನ ರಾಜ್ಯಕ್ಕಾಗಿ ನೀನು ಉಪಯೋಗಿಸಿಕೊಳ್ಳಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅಪ್ಪ ನಿನ್ನ ಅರ್ಧಿ ಮಾಡೋದಕ್ಕಾಗಿ ಸ್ತೋತ್ರ, ಮಗಳಿಗಾಗಿ ಸ್ತೋತ್ರ ಸ್ವಾಮಿ. ಮಗಳಿಗೆ ಉತ್ತಮವಾದ ಬಾಳ ಸಂಗಾತಿಯನ್ನು ನೀತಾನೆ ಒದಗಿಸಿ ಕೊಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ಅಪ್ಪ ನಾವು ವಿಶಿಷ್ಟ ನಿನ್ನ ಪಾದದಲ್ಲಿಟ್ಟು ಪ್ರಾರ್ಥಿಸುವಂಥ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ನೀತಾನೆ ಸದುತ್ತರವನ್ನು ಕೊಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ ರಾಜ. ಇವರ ಕುಟುಂಬವನ್ನು ನೀತಾನೆ ಆಶೀರ್ವಾದಿಸಿ ನೀನು ನಡೆಸಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ರಕ್ತದ ಕೋಟೆಯಲ್ಲಿ ಮನೆ ಮಾಚಿಕೋ ಸ್ವಾಮಿ. ದೇವರೇ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆಯೇ. ತುಂಬಾ ಸಂತೋಷ ಆಯ್ತಪ್ಪ. ದೇವ್ರೆ ಈಗ್ಲಾದ್ರೂ ಇವನಿಗೆ ಒಂದ್ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳುವಂತ ಜ್ಞಾನ ಕೊಟ್ಟಿಯಲ್ಲಪ್ಪ, ತುಂಬಾ ಸ್ತೋತ್ರಪ್ಪ. ಹೇಳಪ್ಪ ಏನ್ ಮಾಡ್ಬೇಕು ಅಂತ? ಅಮ್ಮ ಸೈಟ್ ರಿಜಿಸ್ಟರ್ ಮಾಡಬೇಕು, ನೀವು ಅಷ್ಟು ದೂರ ಏನು ಬರೋದು ಬೇಕಾಗಿಲ್ಲ, ನಾನೆಲ್ಲ ರೆಡಿ ಮಾಡಿ ತಂದಿದ್ದೀನಿ, ಸೈನ್ ಮಾಡಮ್ಮ. ಇದೆಲ್ಲ ಮುಗ್ದಾದ್ಮೇಲೆ ಪಾಶನ ಕಡ್ದು ಒಂದು ಪ್ರೇಯರ್ ಮಾಡಿಸಮ್ಮ. ಸರಿಪ್ಪ, ಆಯ್ತಪ್ಪ, ತುಂಬ ಸಂತೋಷ. ಇಲ್ಲ ಮಾಡ. ಎಲ್ಲಿ ಸೈನ್ ಮಾಡಬೇಕಪ್ಪ? ಇಲ್ಲ ಮಾಡಮ್ಮ, ಹೆಸರು ಹಾಕಿದ್ದಾನೆ ನಿನ್ನ ಹೆಸರಿಗೆ. ಇಲ್ಲಿನಾ? ಇಲ್ಲಿ. ಇಲ್ಲಪ್ಪ. ಇಲ್ಲ ಮಾಡಮ್ಮ. ತಗೋಪ್ಪ, ದೇವ್ರು ನಿನ್ ಜೊತೆ ಇದ್ದು ನಿನ್ ಕೈ ಹಚ್ಚುವಂತ ಎಲ್ಲ ಕೆಲಸದಲ್ಲೂ ದೇವ್ರು ನಿನ್ ಜೊತೆ ಇದ್ದು ಸಫಲ ಕೊಡ್ಲಿ ಅಪ್ಪ. ಅಂದಿದ್ರೆ ಎಲ್ಲ ಸೈನ್ ಮಾಡಿದೆ,
ಇನ್ಮೇಲೆ ಆ ಮನೆ ನಿಮ್ದು ತಗೊಳ್ಳಪ್ಪ, ನಿಮಗೆ ಸೇರ್ಬೇಕಾಗಿರೋ ದುಡ್ಡು ಒಳ್ಳೇದಾಗ್ಲಪ್ಪ. ಆಯ್ತು. ಮನೆ ಇನ್ನ ನೀವು ಖಾಲಿ ಮಾಡಿಲ್ವಾ? ಮನೆ ಖಾಲಿ ಮಾಡಿ, ಇದು ನಮ್ಮನೆ, ನಾವ್ಯಾಕೆ ಖಾಲಿ ಮಾಡಬೇಕು? ಈ ಮನೆನ ನಿಮ್ಮ ಮಗ ನಮಗೆ ಮಾರಿಬಿಟ್ಟಿದ್ದಾರೆ. ಏನು ಈ ಮನೆ ಮಾರಿದಾರ? ಯಾರು ಮಾರಿದ್ದಾರೆ? ಏನಾದಾರ ಇದೆ ನಿಮ್ಮ ಹತ್ರ? ನೋಡಿ ಪತ್ರ ನೋಡಿ, ನಿಮ್ಮ ಮಗನೇ ನಮ್ಮ ಹೆಸರಿಗೆ ಮಾಡಿಬಿಟ್ಟಿದ್ದಾರೆ. ರೆಬೆಕಾ ಸ್ವಲ್ಪ ಬಾಮ್ಮ, ಇದೇನಿದ್ ನೋಡು. ಏನ್ ನೋಡಮ್ಮ ಇದು? ಇವತ್ತು ಸಾಯಂಕಾಲದೊಳಗಡೆ ಮನೆ ಖಾಲಿ ಮಾಡಿ ಕೊಟ್ಬಿಡ್ರಮ್ಮ. ಯೇಸಪ್ಪ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಇಷ್ಟು ವರ್ಷಗಳು ಕರ್ತನೆ ನಮ್ಮನ್ನ ನೀವು ಈ ಮನೆಯಲ್ಲಿ ಕಾಯ್ದು ನಡೆಸಿದಕ್ಕಾಗಿ ಸ್ತೋತ್ರ. ಇವತ್ತು ನಾವು ಮನೆಯಿಂದ ಹೊರಗಡೆ ಹೋಗ್ತಿದ್ದೀವಿ ಸ್ವಾಮಿ, ಎಲ್ಲಿ ಹೋಗ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀವೇ ನಮ್ ಜೊತೆ ಬಂದು ದಾರಿಯನ್ನು ತೋರಿಸ್ಬೇಕಪ್ಪ. ನಾವೇನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು ನೀವೇ ನಮ್ ಜೊತೆಯಲ್ಲಿ ಬಂದು ಕರ್ಕೊಂಡು ಹೋಗ್ಬೇಕು ಸ್ವಾಮಿ. ಇದುವರೆಗೂ ನಮ್ಮನ್ನ ಇಲ್ಲಿ ನಡೆಸಿದ್ರಿ, ಅದಕ್ಕಾಗಿ ನಿಮ್ಗೆ ಸ್ತೋತ್ರವನ್ನು ಸಲ್ಲಿಸ್ತೀವಿ ಸ್ವಾಮಿ. ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ನೊಂದಿರುವೆ ನೊಂದಿರುವೆ, ಸೋತಿರುವೆ ಸೋತಿರುವೆ, ಕಷ್ಟದಲ್ಲಿ ಮುಳುಗಿರುವೆ, ನೋವಿನಲ್ಲಿ ನಡೆದಿರುವೆ. ಯೇಸಯ್ಯ ನೀ ಬೇಗ ಬಾ, ಸಂತೈಸುವ ತಾಯಿಯಾಗಿ, ಸಂತೈಸುವ ತಾಯಿಯಾಗಿ.
ಕಷ್ಟದ ದಿನದಲ್ಲಿ ಆಸರೆಯೂ ನೀನಾಗು, ನೋವಿನ ಗಳಿಗೆಯಲ್ಲಿ ತಾಯಿಯೂ ನೀನಾಗು, ಕಷ್ಟದ ದಿನದಲ್ಲಿ ಆಸರೆಯೂ ನೀನಾಗು, ನೋವಿನ ಗಳಿಗೆಯಲ್ಲಿ ತಾಯಿಯೂ ನೀನಾಗು. ನೀನಿಲ್ಲದೆ ನಾನು ಹೇಗೆ, ನೀನಿಲ್ಲದೆ ನಾನು ಹೇಗೆ ಜೀವಿಸಲಯ್ಯ ನನ್ನೇ ಸಯ್ಯ. ನೊಂದಿರುವೆ ನೊಂದಿರುವೆ, ಸೋತಿರುವೆ ಸೋತಿರುವೆ, ಕಷ್ಟದಲ್ಲಿ ಮುಳುಗಿರುವೆ, ನೋವಿನಲ್ಲಿ ನಡೆದಿರುವೆ, ಯೇಸಯ್ಯ ನೀ ಬೇಗ ಬಾ. ಸಂತೈಸುವ ತಾಯಿಯಾಗಿ, ಸಂತೈಸುವ ತಾಯಿಯಾಗಿ, ಅಗಲಿದರು ನೀನನ್ನ ಜೊತೆಯಾಗು, ನನ್ನವರೆಲ್ಲರೂ ದೂರಾಗಿ ಹೋದರು, ಯಾರನ್ನ ಅಗಲಿದರು ನೀನನ್ನ ಜೊತೆಯಾಗು, ನನ್ನವರೆಲ್ಲರೂ ದೂರಾಗಿ ಹೋದರು. ನೀ ಮಾತ್ರವೇ ಸಾಕು ನನಗೆ, ನೀ ಮಾತ್ರವೇ ಸಾಕು ನನಗೆ, ಯೇಸಯ್ಯ ನನ್ನ ಅಭಿಷೇಕಿಸೋ. ನೊಂದಿರುವೆ ನೊಂದಿರುವೆ, ಸೋತಿರುವೆ ಸೋತಿರುವೆ, ಕಷ್ಟದಲ್ಲಿ ಮುಳುಗಿರುವೆ, ನೋವಿನಲ್ಲಿ. ಸಿಸ್ಟರ್ ಏನಾಯ್ತು? ಸಿಸ್ಟರ್ ಏನಾಯ್ತು ಹೇಳ್ಬೇಡಿ, ಏನಾಯ್ತು ಹೇಳಿ ಸಿಸ್ಟರ್, ಏನಾಯ್ತು? ಏನು ಈ ಪರಿಸ್ಥಿತಿ ಬಂದು ಕೂತಿದ್ದೀರಲ್ಲ, ಏನಾಯ್ತು? ರೆಬೆಕ್ಕ ಯಾಕೆ ಇಲ್ಲಿದ್ದೀರಾ, ಏನಾಯ್ತು? ಇಲ್ಲ ಸಿಸ್ಟರ್, ನಾನು ಅಮ್ಮನಿಗೆ ಅವತ್ತೇ ಹೇಳಿದ್ದೆ ಅಣ್ಣನ ತುಂಬ ಮುದ್ದು ಮಾಡ್ತಿದ್ದೀರಾ ಅಂತ. ಯಾವತ್ತೋ ಒಂದಿನ ಈ ರೀತಿ ನಡುಬೀದಿಯಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳಿದ್ದೆ, ಅದು ಇವತ್ತು ಹಾಗೆ ಆಗಿದೆ. ಸಿಸ್ಟರ್, ನಾನು ಹೆತ್ತು ಮಗನೇ ನಮಗೆ ತುಂಬ ಮೋಸ ಮಾಡಿಬಿಟ್ಟ ನೋಡಿ, ನಮ್ಮನ್ನು ನಡುಬೀದಿಯಲ್ಲಿ ತಂದು ನಿಲ್ಲಿಸಿಬಿಟ್ಟಿದ್ದಾನೆ. ಸಿಸ್ಟ್ರೆ, ಇಲ್ಲೇನು ಮಾತಾಡೋದು ಬೇಡ, ನಡೀರಿ ನಮ್ಮ ಮನೆಗೆ ಹೋಗೋಣ. ನೊಂದಿರುವೆ ನೊಂದಿರುವೆ, ಸೋತಿರುವೆ ಸೋತಿರುವೆ, ಕಷ್ಟದಲ್ಲಿ ಮುಳುಗಿರುವೆ, ನೋವಿನಲ್ಲಿ ನಡೆದಿರುವೆ, ಯೇಸಯ್ಯ ನೀ ಬೇಗ ಬಾ. ಸಂತೈಸುವ ತಾಯಿಯಾಗಿ, ಸಂತೈಸುವ ತಾಯಿಯಾಗಿ,
ಅಪ್ಪಾ ಈ ಲೋಕದ ಸಕಲ ಕುಲ ಜಾತಿ ಜನಾಂಗಗಳವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ಎಲ್ಲ ಆತ್ಮಗಳನ್ನು ನೀ ತಾನೇ ಮುಟ್ಟುವಂತನಾಗು ಸ್ವಾಮಿ. ಒಂದು ಆತ್ಮವು ನಷ್ಟವಾಗುವುದು ನಿನಗೆ ಇಷ್ಟವಿಲ್ಲವಲ್ಲ ಸ್ವಾಮಿ. ಎಲ್ಲ ಆತ್ಮಗಳನ್ನು ನೀ ತಾನೇ ಆಕರ್ಷಿಸುವಂತನಾಗು ಸ್ವಾಮಿ. ಪ್ರತಿಯೊಬ್ಬೊಬ್ಬರು ನಿನ್ನನ್ನು ಅರಿತುಕೊಂಡು ಸ್ವಾಮಿ ಎಲ್ಲರೂ ನಿತ್ಯ ಜೀವಕ್ಕೆ ಬಾಧ್ಯರಾಗತಕ್ಕಂತೆ ಸ್ವಾಮಿ ನೀ ತಾನೇ ಒಬ್ಬೊಬ್ಬರನ್ನು ಮುಟ್ಟಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ ರಾಜ. ಅಪ್ಪ ಲೋಕದಲ್ಲಿರುವಂಥ ಎಲ್ಲ ಜನಾಂಗಗಳಿಗೊಂದು ಶಾಂತಿ ಸಮಾಧಾನವನ್ನು ನೀನು ಕೊಡುವಂಥ ನಾವು ಸ್ವಾಮಿ. ಸಕಲ ವ್ಯಾಧಿಗಳಿಂದ ಸ್ವಾಮಿ ಬಿಡುಗಡೆ ಕೊಡು ರಾಜ. ಕಷ್ಟ ದುಃಖ ಕಣ್ಣೀರು ವೇದನೆಗಳಿಂದ ನೀ ತಾನೇ ಬಿಡುಗಡೆ ಕೊಡುವಂಥ ನಾವು ಸ್ವಾಮಿ. ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ಅಂತ ನೀನು ಹೇಳಿದ್ದೀಯಲ್ಲ ರಾಜ. ಹೌದು ಸ್ವಾಮಿ, ಪ್ರತಿಯೊಬ್ಬೊಬ್ಬರು ನಿನ್ನ ಬಳಿಗೆ ಬಂದು ರಾಜ ವಿಶ್ರಾಂತಿಯನ್ನು ಹೊಂದತಕ್ಕಂತೆ ಸ್ವಾಮಿ ಪ್ರತಿಯೊಂದೊಂದು ಜಾತಿ ಜನಾಂಗಗಳವರನ್ನ ನೀ ತಾನೇ ಮುಟ್ಟುವಂತನಾಗಿ ರಾಜ. ಒಂದೊಂದು ಆತ್ಮಗಳು ಸ್ವಾಮಿ ನಿನ್ನ ಎಣಿಕೆಯಲ್ಲಿ ಅಮೂಲ್ಯವಾಗಿದೆಯಲ್ಲ ರಾಜ. ಪ್ರತಿಯೊಬ್ಬೊಬ್ಬರು ನಿನ್ನನ್ನು ಅರಿತುಕೊಳ್ಳತಕ್ಕಂತೆ ಸ್ವಾಮಿ ನೀ ತಾನೇ ಅವರಲ್ಲಿ ಕಾರ್ಯ ಮಾಡಬೇಕಾಗಿ ನಾ ಪ್ರಾರ್ಥನೆ ಮಾಡ್ತೇನೆ ರಾಜ. ಎಲ್ಲರೂ ಶಾಂತಿ ಸಮಾಧಾನದಿಂದ ಸಮೃದ್ಧಿಯಿಂದ ಜೀವಿತ ನಡೆಸುವುದಕ್ಕೆ ಸ್ವಾಮಿ ನೀ ತಾನೇ ಕೃಪೆ ಕೊಟ್ಟು ನೀನು ನಡೆಸಬೇಕಾಗಿ ನಾ ಪ್ರಾರ್ಥನೆ ಮಾಡ್ತೇನೆ ರಾಜ. ಇದುವರೆಗೂ ಸ್ವಾಮಿ ನಮ್ಮನ್ನು ಕಾದು ಕಾಪಾಡಿ ನಡೆಸಿದ ದೇವರೇ, ಇನ್ನು ಮುಂದೆಯೂ ಸ್ವಾಮಿ ನಮ್ಮನ್ನು ನಡೆಸಲು ಶಕ್ತನಾದ ದೇವರು ನೀನಾಗಿದ್ದೆ ರಾಜ. ಮತ್ತು ದಾವರ್ತಿ ಎಲ್ಲರನ್ನ ನಿನ್ನ ಕರಗಳಲ್ಲಿ ಕೊಡ್ತಿದ್ದೇನೆ ಸ್ವಾಮಿ. ನೀ ತಾನೇ ಎಲ್ಲರನ್ನ ಆಶೀರ್ವದಿಸು, ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್. ಸಿಸ್ಟರ್, ನೀವು ನಮಗೆ ತುಂಬ ಸಹಾಯ ಮಾಡಿ ನಮ್ಮನ್ನು ತುಂಬ ಸಂರಕ್ಷಿಸಿದ್ದೀರಿ. ಆದರೆ ಇನ್ನೂ ನಾವು ನಿಮಗೆ ಭಾರವಾಗಿರೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಅದಕ್ಕೆ ಒಂದು ತೀರ್ಮಾನ ಮಾಡಿದ್ದೀವಿ. ಏನಕ್ಕೆ ಭಾರ ಅಂತ ಅನ್ಕೊಂತೀರಾ? ನಾವೆಲ್ಲರೂ ದೇವ್ರ ಮಕ್ಕಳಾಗಿರೋದ್ರಿಂದ ನಾವು ಯಾರಿಗ್ಯಾರೋ ಭಾರ ಅಲ್ಲ. ನಾವೆಲ್ಲರ ಭಾರನ ಯೇಸು ಕ್ರಿಸ್ತನ ಹೊತ್ಕೊಂಡಿದ್ದೆ. ನೀವು ಯಾಕೆ ಆ ರೀತಿ ತಿಳ್ಕೊಂತೀರ ಭಾರ? ಆದರೂ ಸಿಸ್ಟ್ರೆ, ನಾನು ರೆಬೇಕಾ ಒಂದು ತೀರ್ಮಾನ ಮಾಡಿದ್ದೀವಿ. ಸ್ವಲ್ಪ ನಮ್ಮ ಹತ್ರ ಚಿನ್ನಾಭರಣಗಳಿದೆ, ಅದನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ಸ್ವಂತ ವ್ಯಾಪಾರವನ್ನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೇವೆ. ಒಳ್ಳೆಯದು ಸಿಸ್ಟ್ರೆ, ಆಯ್ತು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಖಂಡಿತ ದೇವರ ವ್ಯಾಪಾರನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಖಂಡಿತ ಪ್ರಾರ್ಥನೆ ಭಾರ ಅಂತ ತಿಳ್ಕೊಂಡು. ಇಲ್ಲ ಸಿಸ್ಟ್ರೆ, ನೀವು ನಮ್ಗೆ ಇಷ್ಟೊಂದು ಸಹಾಯ ಮಾಡಿರೋದು, ನಮ್ಮ ಸ್ವಂತದವರೆಲ್ಲ ನಮ್ಮ ಕೈ ಬಿಟ್ಟಾಗ್ಲೂ ನೀವು ನಮ್ಮನ್ನು ಆಶ್ರಯ ಕೊಟ್ರಿ, ನಮಗೆಲ್ಲ ರೀತಿ ಸಹಾಯಗಳನ್ನ ಮಾಡಿದ್ರಿ. ನಾವು ಹೇಗೆ ಕೃತಜ್ಞತೆ ಹೇಳಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ದೇವರು ನಮಗೆ ಮಾದರಿ ತೋರಿಸಿದ್ದಾರಲ್ವ ಸಿಸ್ಟ್ರೆ, ಒಬ್ಬರ ಭಾರನ ಒಬ್ಬರು ಹೊತ್ಕೊಳ್ಳಿ ಅಂತ ಅಂದ್ಬಿಟ್ಟು ಪ್ರೀತಿನ ದೇವ್ರು ತೋರಿಸಿದಾರಲ್ಲ, ಅದೇ ಮಾದರಿ ನಾವು ದೇವ್ರ ಮಕ್ಕಳಾಗಿ ನಾವು ನಡೀಬೇಕಲ್ವ? ಅದನ್ನೇ ನಾನು ಮಾಡಿರೋದು. ತುಂಬ ಸಂತೋಷ ಸಿಸ್ಟ್ರೆ. ಸರಿ ಸಿಸ್ಟ್ರೆ, ನಾವು ಬಿಸ್ನೆಸ್ಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಖಂಡಿತ. ಸರಿ ಸಿಸ್ಟ್ರೆ, ನಾವು ವ್ಯಾಪಾರಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವಂಥರಾಗಿರೋಣ. ಕರ್ತನೇ ಸ್ತೋತ್ರ ಸ್ವಾಮಿ, ಹಾಲೆಲೂಯ. ಮಗಳು ಆಲೋಚಿಸಿದ ರೀತಿಯಲ್ಲಿ ಸ್ವಾಮಿ, ಅವರು ಚಿಕ್ಕದಾಗಿ ವ್ಯಾಪಾರ ಮಾಡಬೇಕಂತ ಅವರು ಅಂದ್ಕೊಂಡಿರುವಾಗ ಸ್ವಾಮಿ ಅದು ನಮ್ಮ ಚಿತ್ತವಲ್ಲ ಸ್ವಾಮಿ, ಅದು ನಿನ್ನ ಚಿತ್ತವಾಗಲಿ ರಾಜ. ದೇವರೇ, ಕೈಯಿಟ್ಟು ಮಾಡುವಂಥ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡೋ ದೇವರು ನೀನಾಗಿದ್ದೆ ಸ್ವಾಮಿ.
ಇವರು ಅಂದುಕೊಂಡಿರುವಂತಹ ವ್ಯಾಪಾರವನ್ನ ಮಾಡುವಾಗ ರಾಜ ಅದರಲ್ಲಿ ನಿನ್ನ ಕರ ಇದ್ದು ನಿನ್ನ ಸಾನ್ನಿಧ್ಯನಾಯಿತು ನಿನ್ನ ಚಿತ್ತದ ಪ್ರಕಾರ ನಿಂತಾನೆ ಆಶೀರ್ವಾದ ಮಾಡಿ ಇವರನ್ನ ಅಭಿವೃದ್ಧಿ ಪಡಿಸಬೇಕಾಗಿ ಉನ್ನತ ಸ್ಥಿತಿಗೆ ತರಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ದೇವರೇ ನೀವು ಆ ರೀತಿ ಮಾಡೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ ಆಮೆನ್ ತನೇ ಸ್ತೋತ್ರ 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 ಸ್ವಾಮಿ ಹಾಲೆಲೂಯಾ ಹಾಲೆಲೂಯಾ ಈ ವೇಳೆಯಲ್ಲಿ ಸ್ವಾಮಿ ಪ್ರಾಡಕ್ಟ್ಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ ನಿಂತಾನೆ ಇದನ್ನು ಆಶೀರ್ವಾದ ಮಾಡಿಕೊಡುವಂತ ನಾಗರಾಜ ಇದು ಯಾರ್ಯಾರ ಮನೆಗಳಿಗೆ ಹೋಗುತ್ತದೋ ಇದು ಯಾರ್ಯಾರು ಉಪಯೋಗ ಮಾಡ್ತಾರೋ ಸ್ವಾಮಿ ಅವರೆಲ್ಲರಿಗೂ ಸಂಪೂರ್ಣವಾದ ಆರೋಗ್ಯವನ್ನು ನೀನು ಕೊಡಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ರಾಜ ಅಪ್ಪ ಇದು ಆರಂಭ ಅಲ್ಪವಾಗಿದ್ದರೂ ರಾಜ ಅಂತ್ಯವು ಸಂಪೂರ್ಣವಾಗುತ್ತದೆ ಸ್ವಾಮಿ ಇದರ ಮೂಲಕ ಈ ಮಕ್ಕಳ ದೇವರೇ ಬಿಸಿನೆಸ್ ಅನ್ನು ನೀನು ತಾನೆ ಉತ್ತಮವಾಗಿ ಆಶೀರ್ವಾದ ಮಾಡಿಕೊಡಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ರಾಜ ಹಂತ ಹಂತವಾಗಿ ನೀನು ತಾನೆ ಮಾನಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ದೇವರೇ ನೀವು ಆ ರೀತಿ ಮಾಡೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ ಆಮೆನ್ ಆಮೆನ್ ಕಷ್ಟಪಟ್ಟು ಇರಬೇಡ ಯೇಸು ನಿನಗಾಗಿ ಕಷ್ಟಪಟ್ಟನು ಪ್ರೀತಿಯಿಂದ ಕೂಗುವಾಗ ನಿನಗಾಗಿ ಬರಲಿರುವ ಪ್ರೀತಿಯಿಂದ ಕೂಗುವಾಗ ನಿನಗಾಗಿ ಬರಲಿರುವ ಕಷ್ಟಗಳು ದುಃಖಗಳು ಎನ್ನುತ್ತಿರುವೆಯೋ ವೇದನೆ ನೋವನ್ನು ಕಾಣುತ್ತಿರುವೆಯೋ ಕಷ್ಟಗಳು ದುಃಖಗಳು ಎನ್ನುತ್ತಿರುವೆಯೋ ವೇದನೆ ನೋವನ್ನು ಕಾಣುತ್ತಿರುವೆಯೋ ಕಲ್ವಾರಿ ಯೇಸು ನಿನಗಿರುವ ಕಲ್ವಾರಿ ಯೇಸು ನಿನಗಿರುವ ಕಷ್ಟಪಟ್ಟು ಇರಬೇಡ ಯೇಸು ನಿನಗಾಗಿ ಕಷ್ಟಪಟ್ಟನು ಪ್ರೀತಿಯಿಂದ ಕೂಗುವಾಗ ನಿನಗಾಗಿ ಬರಲಿರುವ ಕಷ್ಟಪಟ್ಟು ಭಾರವತ್ತವೋ ಜನರೇ ಯೇಸು ನಿಮಗಾಗಿ ಕರಚಾಚಿ ಕಾದಿರುವ ಕಷ್ಟಪಟ್ಟು ಭಾರವತ್ತವೋ ಜನರೇ ಯೇಸು ನಿಮಗಾಗಿ ಕರಚಾಚಿ ಕಾದಿರುವ ಕಲ್ವಾರಿ ಯೇಸು ನಿಮಗಿರುವ ಕಲ್ವಾರಿ ಯೇಸು ನಿಮಗಿರುವ ಕಷ್ಟಪಟ್ಟು ಇರಬೇಡ ಯೇಸು ನಿಮಗಾಗಿ ಕಷ್ಟಪಟ್ಟನು ಪ್ರೀತಿಯಿಂದ ಕೂಗುವಾಗ ನಿನಗಾಗಿ ಬರಲಿರುವ ಪ್ರೀತಿಯಿಂದ ಕೂಗುವಾಗ ನಿನಗಾಗಿ ಬರಲಿರುವ ಮಂತ್ರ ದೆವ್ವ ಕಾಟ ಅನ್ನುತ್ತಿರುವೆಯೋ ವೇದನೆ ನೋವನ್ನು ಕಾಣುತ್ತಿರುವೆಯೋ ಮಾಟ ಮಂತ್ರ ದೆವ್ವ ಕಾಟ ಅನ್ನುತ್ತಿರುವೆಯೋ ವೇದನೆ ನೋವನ್ನು ಕಾಣುತ್ತಿರುವೆಯೋ ಕಲ್ವಾರಿ ಯೇಸು ನಿಮಗಿರುವ ಕಲ್ವಾರಿ ಯೇಸು ನಿಮಗಿರುವ ಕಷ್ಟಪಟ್ಟು ಇರಬೇಡ ಯೇಸು ನಿನಗಾಗಿ ಕಷ್ಟಪಟ್ಟನು ಪ್ರೀತಿಯಿಂದ ಕೂಗುವಾಗ ನಿನಗಾಗಿ ಬರಲಿರುವ ಪ್ರೀತಿಯಿಂದ ಕೂಗುವಾಗ ನಿನ
ನನಗಾಗಿ ಬರಲಿರುವ. ಹಲೋ ಹಲೋ ಗ್ರೇಸ್ ಮೈಂಡ್ ಸರ್? ಹಾಂ ಹೌದು. ಸೂಪರ್ ಮಾರ್ಕೆಟ್ ಮಾತಾಡ್ತಾ ಇದ್ದೇವೆ. ಹೇಳಿ. ನಮಗೆ ಜಿಂಜರ್ ಫ್ಲೇವರ್ ಅಂಡ್ ಗಾರ್ಲಿಕ್ ಫ್ಲೇವರ್ ಓಕೆ ಅಂಡ್ ಪುದೀನಾ ಫ್ಲೇವರ್ ಓಕೆ ಈಚ್ 5 ಕಾರ್ಟನ್ ಕಳಿಸ್ಬೇಕಾಗುತ್ತಲ್ಲ? ಹಾಂ ಕಳಿಸ್ಕೊಡ್ತೀವಿ, ಬಟ್ ಇಟ್ ಟೇಕ್ಸ್ 2 ಡೇಸ್ ಟೈಮ್ ಆಕ್ಚುಲಿ. ಅಯ್ಯೋ ನನಗೆ ಇಮ್ಮಿಡಿಯೇಟ್ ಬೇಕಾಗುತ್ತಲ್ಲ. ಇಲ್ಲ ಸರ್, ನಾವು ಆಕ್ಚುಲಿ ಸ್ಟೋರೇಜ್ ಮಾಡಿ ಇಡೋದಿಲ್ಲ, ಏನಿದ್ರು ಫ್ರೆಶ್ ಆಗಿ ಆಗ್ಲೇ ಮಾಡಿ ಕಳಿಸ್ಕೊಡೋದು, ಸೊ ಅಟ್ ಲೀಸ್ಟ್ 2 ಡೇಸ್ ಟೈಮ್ ಬೇಕಾಗುತ್ತೆ. ಹೌದು. ಹಾಂ ಕಳಿಸ್ಕೊಡ್ತೀನಿ, ನೋ ಪ್ರಾಬ್ಲಮ್. ಆರ್ಡರ್ ಹೇಳಿ ಯಾವುದು ಅಂತ. ಓಕೆ ಗಾರ್ಲಿಕ್ ಓಕೆ ಅಂಡ್ ಪುದೀನಾ ಅಂಡ್ ಈಚ್ 5 ಬಾಕ್ಸ್ ಅಲ್ಲ? ಓಕೆ ಸರ್, ವಿದಿನ್ 2 ಡೇಸ್ ನೀವು ನಿಮ್ಗೆ ರಿಸೀವ್ ಆಗುತ್ತೆ. ಸೊ ಪೇಮೆಂಟ್ ಮೋಡ್ ಹೇಗಿರುತ್ತೆ? ಇಲ್ಲ, ಬೆಟರ್ ಆನ್ಲೈನ್ ಮಾಡಿಬಿಡಿ ಸರ್ ನೀವು. ಹಾಂ ನಾನು ಶೇರ್ ಮಾಡ್ತೇನೆ ಇಲ್ಲೇ, ನೀವು ಅದು ಆನ್ಲೈನೇ ಮಾಡಿಬಿಡಿ. ಗ್ರೌಂಡ್ ಫ್ಲೋರ್. ಲ್ಯಾಂಡ್ ಮಾರ್ಕ್ ಏನ್ ಬರುತ್ತೆ? ಆದಿತ್ಯ ಕಾಲೇಜ್. ಓಕೆ ಓಕೆ ಸರ್, ಆಯ್ತು ಕಳಿಸ್ಕೊಡ್ತೀವಿ ವಿದಿನ್ 2 ಡೇಸ್. ಓಕೆ ಥ್ಯಾಂಕ್ ಯು ಸರ್. ಓಕೆ ನಾನು ಕಾಣಲೇ ಇಲ್ಲ, ಕಿವಿ ಇದ್ದರೂ ನಾನು ಕೇಳಲೇ ಇಲ್ಲ, ಕಣ್ಣು ಇದ್ದರೂ ನಾನು ಕಾಣಲೇ ಇಲ್ಲ, ಕಿವಿ ಇದ್ದರೂ ನಾನು ಕೇಳಲೇ ಇಲ್ಲ, ಮನಸ್ಸು ಇದ್ದರೂ ಗ್ರಹಿಸಲೇ ಇಲ್ಲ, ಮನಸ್ಸು ಇದ್ದರೂ ಸಲೇ ಇಲ್ಲ, ಈ ಲೋಕದಲ್ಲಿ ಬೆಲೆ ಇಲ್ಲದವನಾದೆನು, ಈ ಲೋಕದಲ್ಲಿ ಬೆಲೆ ಇಲ್ಲದವನಾದೆನು, ಕಂಡು ಇದ್ದರೂ ನಾನು ಕಾಣಲೇ ಇಲ್ಲ, ಕಿವಿ ಇದ್ದರೂ ನಾನು ಕೇಳಲೇ. ಹೋಗಬಾರದ ಜಾಗಕ್ಕೆ ಹೋಗಿದ ಕಾಲುಗಳು, ಮಾಡಬಾರದ ಕೆಲಸವನ್ನು ಮಾಡಿದ ಕೈಗಳು, ಹೋಗಬಾರದ ಜಾಗಕ್ಕೆ ಹೋಗಿದ ಕಾಲುಗಳು,
ಮಾಡಬಾರದ ಕೆಲಸವನ್ನು ಮಾಡಿದ ಕೈಗಳು, ಆಡಬಾರದ ಮಾತನ್ನು ಮಾತಾಡಿದ ನನ್ನ ಬಾಯಿ, ಆಡಬಾರದ ಮಾತನ್ನು ಮಾತಾಡಿದ ನನ್ನ ಬಾಯಿ. ಈ ಲೋಕದಲ್ಲಿ ನನ್ನ ಜೀವನ ವ್ಯರ್ಥವಾಗಿತ್ತು, ಈ ಲೋಕದಲ್ಲಿ ನನ್ನ ಜೀವನ ವ್ಯರ್ಥವಾಗಿತ್ತು. ಅಮ್ಮ, ಅದು ಅಣ್ಣ ತರ ಕಾಣಿಸ್ತಿಲ್ವಾ? ಹೌದು ರೇಬೇಕಾ, ನಮ್ ಮ್ಯಾಥ್ಯೂನೇ ಅದು. ವೇಷ ಇದೇನೋ, ಇಲ್ಲಿ ಕುತ್ಕೊಂಡು ಅನ್ನ ತಿಂತಿದ್ಯಾ? ಏನಾಯ್ತು ನಿನಗೆ, ಏನಾಯ್ತು ನಿನಗೆ? ಅಣ್ಣ ಎದ್ದೋಳಿ ಅಣ್ಣ, ಫಸ್ಟ್ ಮನೆಗೆ ಹೋಗೋಣ. ಎದ್ದೋಳಿ ಎದ್ದೇಳಪ್ಪ ಮ್ಯಾಥ್ಯೂ, ನಮ್ಮ ಮನೆಗೆ ಹೋಗೋಣ. ಎದ್ದೇಳು ಅನ್ನ, ಅಲ್ಲಿಡಪ್ಪ, ಅಲ್ಲಿಡು, ಮನೆಗೆ ಹೋಗೋಣ ಬಾ ಫಸ್ಟ್. ಯೇಶುವೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೀನಿ ಸ್ವಾಮಿ. ಸ್ತೋತ್ರ ಪ ಸ್ತೋತ್ರ ಪ ಸ್ತೋತ್ರ ಸ್ವಾಮಿ ರಾಜ. ಕರ್ತನೆ, ನಿನ್ನ ಅದ್ಭುತ ಸ್ವರೂಪನು ಆಲೋಚನಾ ಕರ್ತನಾಗಿರೋದಿಕ್ಕಾಗಿ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸ್ವಾಮಿ. ಹೌದು ಕರ್ತನೆ, ಅಪ್ಪ ದುಃಖ ಭರಿತವಾದಂತ ನನ್ನ ಕುಟುಂಬವನ್ನ ಸ್ವಾಮಿ ನೀನು ಸಂತೋಷವಾಗಿ ಸ್ವಾಮಿ ರಾಜ ತುಂಬಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಸ್ವಾಮಿ ರಾಜ, ಕರ್ತನೆ ಕೆಟ್ಟು ಹೋದಂತ ಮಗನನ್ನ ಸ್ವಾಮಿ ನೀನು ಒಳ್ಳೆ ರೀತಿಯಲ್ಲಿ ಕರ್ತನೆ ಮಾರ್ಪಡಿಸಿ ಕರ್ತನೆ ಸ್ತೋತ್ರ ಅಪ್ಪ. ನೀನು ತಾನೇ ಸ್ವಾಮಿ ರಾಜ ಮತ್ತೆ ಕುಟುಂಬದಲ್ಲಿ ಕರ್ತನೆ ಬಂದು ಸೇರೋದಿಕ್ಕೆ ನೀನು ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ. ಅದು ಸ್ವಾಮಿ, ಇನ್ನು ಮುಂದೆ ಎಲ್ಲಿಯೂ ಕರ್ತನೆ ದಾರಿ ತಪ್ಪದಂತೆ ಸ್ವಾಮಿ ಮಗನನ್ನ ನೀವು ತಾನೇ ನಡೆಸ್ರಿ ಸ್ವಾಮಿ ರಾಜ. ನನ್ನ ಕುಟುಂಬವನ್ನ ಅಪ್ಪ ದಾನವಾಗಿ ಕೊಟ್ಟಂತ ಸ್ವಾಮಿ, ಎರಡು ಮಕ್ಕಳನ್ನ ಕರ್ತನೆ ನಿನ್ನ ಕರೆಗಳಲ್ಲಿ ಕೊಟ್ಟಿದೀವಿ ಸ್ವಾಮಿ, ಅವ್ರ ಭವಿಷ್ಯತನ್ನ ನೀನು ತಾನೇ ಆಶೀರ್ವಾದ ಮಾಡ್ರಿ ಸ್ವಾಮಿ ರಾಜ. ನಮ್ಮ ಕುಟುಂಬ ಯಾವಾಗ್ಲೂ ಸ್ವಾಮಿ ನಿಮ್ಮಲ್ಲಿ ಭಯಭಕ್ತಿ ಉಳ್ಳವರಾಗಿ ಸ್ವಾಮಿ ರಾಜ ಕರ್ತನೆ ನಿಮಗಾಗಿ ಜೀವಿಸತಕ್ಕಂತೆ ಕರ್ತನೆ ಇವತ್ತಿನಿಂದ ಸ್ವಾಮಿ ಅಪ್ಪ ಸ್ತೋತ್ರ ರಾಜ ಕಡೆ ದಿವಸಗಳವರೆಗೂ ನೀನು ತಾನೇ ನಮ್ಮ ಜೀವನವನ್ನ ಸಾಗಿಸಿ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದೀವಪ್ಪ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಕೇಳಿ ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇವೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೇನ್.